9 AM बिग ब्रेकिंग स्वागत नानु सौम्य मळलि बेंगळूरिनल्लि शव संस्कार के जटापटि नडेदिदे मृत वृद्धेय कुटुंबस्थरु ಕಲ್ಲೇಟು ಮಾಡಿರುವಂತದ್ದು ಕಲ್ಲೇಟು ಕೊಟ್ಟಿರುವಂತದ್ದು ಬೊಮ್ಮನಹಳ್ಳಿಯ ಪಾಂಡುರಂಗ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ ಮೃತ ವೃದ್ಧೆಯ ಕುಟುಂಬಸ್ಥರು ಕಲ್ಲು ತೂರಾಟ ನಡೆಸಿದ್ದಾರೆ ಜನವಸತಿ ಪ್ರದೇಶದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಮುಂದಾಗಿದ್ರು ಇದಕ್ಕೆ ಸ್ಥಳೀಯರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಶವಕ್ಕೆ ಪೂಜೆ ಮಾಡ್ತಾ ಇದ್ದಾಗ ಸ್ಥಳೀಯರು ಬಂದು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಶವ ತೆಗೆದು ಬೇರೆಡೆ ಹೂಳುವಂತೆ ಪಟ್ಟಣ ಹಿಡಿದಿದ್ದಾರೆ ಸ್ಥಳೀಯರು ಈ ಸಂದರ್ಭದಲ್ಲಿ ಮೃತರ ಕುಟುಂಬಸ್ಥರು ಹಾಗೆ ಸ್ಥಳೀಯರ ನಡುವೆ ವಾಕ್ ಸಮರ ನಡೆದಿದೆ ಮಧ್ಯ ಪ್ರವೇಶಿಸಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಹಾಗೆ ಪೊಲೀಸರು ಸ್ಥಳೀಯ ನಿವಾಸಿಗಳ ಮನವೊಲಿಸಿದ್ದಾರೆ ಪೊಲೀಸರು ಕುಟೇನಹಳ್ಳಿ ಪೊಲೀಸರು ಮನವೊಲಿಕೆ ಬಳಿಕ ಕೊನೆಗೆ ಅದೇ ಸ್ಥಳದಲ್ಲಿ ಶವ ಸಂಸ್ಕಾರವನ್ನ ಮಾಡಲಾಗಿದೆ ಬೊಮ್ಮನಹಳ್ಳಿ ಭಾಗದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಶವ ಸಂಸ್ಕಾರಕ್ಕೆ ಸ್ಥಳೀಯರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮೃತರ ಕುಟುಂಬಸ್ಥರು ಹಾಗೂ ಸ್ಥಳೀಯರ ನಡುವೆ ಮಾತಿನ ಜಟಪಟಿ ನಡೆದಿದೆ ಕಲ್ಲು ತೂರಾಟ ಕೂಡ ಆಗಿರುವಂತದ್ದು ನಂತರ ಬಿಬಿಎಂಪಿ ಅಧಿಕಾರಿಗಳು ಹಾಗೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸ್ಥಳೀಯರ ಮನವೊಲಿಸಿದ್ದಾರೆ ಕೊನೆಗೂ ಅದೇ ಸ್ಥಳದಲ್ಲಿ ಇದೀಗ ಶವ ಸಂಸ್ಕಾರವನ್ನು ನೆರವೇರಿಸಲಾಗಿದೆ ನವದಿಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ ನಗರ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಈ ರೀತಿ ಶವ ಸಂಸ್ಕಾರ ಮಾಡೋದಕ್ಕೆ ಅಕ್ಕಪಕ್ಕದ ನಿವಾಸಿಗಳ ಅನುಮತಿಯನ್ನ ಪಡೆದುಕೊಳ್ಳಬೇಕಾಗುತ್ತೆ ಆದರೆ ತಮ್ಮ ಮನೆಯ ಜಾಗದಲ್ಲೇ ಶವ ಸಂಸ್ಕಾರ ಮಾಡೋದಕ್ಕೆ ಕುಟುಂಬದವರು ಮುಂದಾಗಿದ್ರು ಆದರೆ ಇದಕ್ಕೆ ಸ್ಥಳೀಯರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಹಾಗೆ ಸ್ಥಳೀಯರ ನಡುವೆ ಮಾತಿನ ಜಟಪಟಿ ನಡೆದಿರುವಂತದ್ದು ಕಲ್ಲು ತೂರಾಟ ಕೂಡ ಆಗಿದೆ ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಸ್ಥಳೀಯರ ಮನವೊಲಿಸಿ ಶವ ಸಂಸ್ಕಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಕೊಳ್ಳೋಣ ನಮ್ಮ ಪ್ರತಿನಿಧಿ ಸವಿತಾ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸವಿತಾ ಏನಿದ್ ಗಲಾಟೆ ಈಗಾಗಲೇ ಒಂದಿಷ್ಟು ನಿಯಮಗಳಿದ್ದಾವೆ ಬಿಬಿಎಂಪಿ ನಿಯಮಗಳಾಯ್ತು ಅದನ್ನ ಫಾಲೋ ಮಾಡಲೇಬೇಕು ಇದು ಬೆಂಗಳೂರಿನಲ್ಲಿ ವಿಚಿತ್ರ ಪ್ರಕರಣ ಅಂತ ಹೇಳ್ಬಹುದು ಅಂದ್ರೆ ಒಬ್ಬ ವ್ಯಕ್ತಿ ಮೃತಪಟ್ಟ ನಂತರ ಅವನ ಅಂತ್ಯ ಸಂಸ್ಕಾರ ಸ್ಮಶಾನದಲ್ಲೇ ಆಗ್ಬೇಕು ಅಂದ್ರೆ ನಮ್ದು ಸ್ವಂತ ಆಸ್ತಿಯಲ್ಲೇ ಅಂತ್ಯ ಸಂಸ್ಕಾರ ಅಂತಹದ್ದಕ್ಕೆ ಮುಂದಾಗಬಾರ್ದು ಇದಕ್ಕೆ ಬಿಬಿಎಂಪಿಯು ಸಹ ನಿಯಮ ಇದೆ ಅಂದ್ರೆ ಮನೆಯವರು ಒಪ್ಕೊಂಡು ಮನೆಯ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರು ಅದಕ್ಕೆ ಅಕ್ಕಪಕ್ಕದ ಮನೆಯವರು ಸಮ್ಮತಿ ಸೂಚಿಸಲೇಬೇಕು ಈಗ ಇದು ಏನಂದ್ರೆ ಬೊಮ್ಮಹಳ್ಳಿ ವಲಯದ ಪುಟ್ಟನಹಳ್ಳಿ ವಾರ್ಡ್ನ ಪಾಂಡುರಂಗ ನಗರದಲ್ಲಿ ನಡೆದಂತಹ ಘಟನೆ ಇದು ಅಂತ್ಯ ಸಂಸ್ಕಾರಕ್ಕೆ ಅಕ್ಕಪಕ್ಕದವರ ಮನೆಯವರು ಅಬ್ಜೆಕ್ಷನ್ ಮಾಡಿದ್ದಾರೆ ಅಂದ್ರೆ ಜನಬೀಡಿನಿಯ ಪ್ರದೇಶದಲ್ಲಿ ಅಂದ್ರೆ ಜನರು ಓಡಾಡುವ ಪ್ರದೇಶದಲ್ಲಿ ಅಂತ್ಯ ಸಂಸ್ಕಾರ ಮಾಡಬಾರ್ದಂತ ಹೇಳಿದ್ದಾರೆ ಇದಕ್ಕೆ ಕುಟುಂಬಸ್ಥರು ಒಪ್ಪದೆ ಅಂದ್ರೆ ಪೊಲೀಸರು ಮತ್ತೆ ಬಿಬಿಎಂಪಿ ಅಧಿಕಾರಿಗಳ ಸಮ್ಮುಖದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ ಅಂದ್ರೆ ಇದಕ್ಕೆ ಜನರು ಸಹ ಒಪ್ತಾ ಇಲ್ಲ ಅಂದ್ರೆ ಕೋವಿಡ್ ಕಾರಣದಿಂದಾಗಿ ನಾನ್ ಕೋವಿಡ್ ಇದ್ರು ಸಹ ಏನೇ ಆದ್ರೂ ಶವ ಸಂಸ್ಕಾರವನ್ನು ಸ್ಮಶಾನದಲ್ಲೇ ಮಾಡಬೇಕು ಜನರ ವಿರೋಧವಾಗಿ ಅಂದ್ರೆ ಅಕ್ಕಪಕ್ಕದ ಮನೆಯವರ ವಿರೋಧವನ್ನು ಹಾಕಿಕೊಂಡು ಈಗಾಗಲೇ ಕುಟುಂಬಸ್ಥರು ತಮ್ಮ ಸ್ವಂತ ಜಾಗದಲ್ಲೇ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಇನ್ನೊಂದು ಮಾಹಿತಿಯ ಪ್ರಕಾರ ಬಿಬಿಎಂಪಿ ನಿಯಮಗಳೇ ಇದೆ ಅಂತ ಹೇಳ್ತಾ ಇದ್ರಿ ಅಂದ್ರೆ ಈಗ ಅಕ್ಕಪಕ್ಕದವರ ಒಪ್ಪಿಗೆಯನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ ಮತ್ತೊಂದ್ ಕಡೆ ಈಗ ನಾವು ನೋಡಬಹುದು ಬೆಂಗಳೂರಿನಲ್ಲಿ ಒಂದೊಂದ್ ಅಡಿ ಜಾಗಕ್ಕೂ ಜನ ಕಿತ್ತಾಡ್ತಾರೆ ಅಂತ ಸಂದರ್ಭದಲ್ಲಿ ಎಲ್ಲರೂ ಪಕ್ಕದಲ್ಲೇ ಇರುವಾಗ ಮನೆ ಅಂಗಳದಲ್ಲೇ ಈ ರೀತಿ ಶವ ಸಂಸ್ಕಾರ ಮಾಡುವಂಥದ್ದು ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಸಾಕಷ್ಟು ಒಂದ್ ರೀತಿ ಅನ್ಕಂಫರ್ಟೇಬಲ್ ಆಗುವಂಥದ್ದು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಲ್ಲು ತೂರಾಟ ಆಗಿದೆ ದೊಡ್ಡ ಜಗಳವೇ ಆಗಿದೆ ಫೈನಲಿ ಆ ಸ್ಥಳೀಯರನ್ನ ಮನವೊಲಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿ ಆಗಿದ್ದಾರೆ ಅಂದ್ರೆ ಈಗ ಬಿಬಿಎಂಪಿ ಅಧಿಕಾರಿಗಳು ಇದಕ್ಕೆ ಅನುವು ಮಾಡಿಕೊಟ್ರೆ ಶವ ಸಂಸ್ಕಾರ ಮಾಡೋದಕ್ಕೆ ಅಂತ ಇಲ್ಲಿ ಸೌಮ್ಯ ಗೊಂದಲ ಇರುವಂತಹದ್ದು ಪೊಲೀಸರ ಸಮ್ಮುಖದಲ್ಲಿ ಇದು ನಡೆದಿರುವಂತದ್ದು ಅಂದ್ರೆ ಜನರು ಗಲಾಟೆ ಮಾಡ್ಬೇಕಾದ್ರೆ ಪೊಲೀಸರು ಬಂದ್ರು ಅದೊಂದು ಕಾರ್ಯ ಆಗೋವರೆಗೂ ಬಿಟ್ಟಿದ್ದಾರೆ ಬಟ್ ಹೆಚ್ಚಿನ ಮಾಹಿತಿ ಪ್ರಕಾರ ಬಲ ಮೂಲಗಳಿಂದ ಮಾಹಿತಿ ಬರೋ ಪ್ರಕಾರ ಇಂದು 10 ಗಂಟೆಗೆ ಮತ್ತೆ ಆ ಶವವನ್ನು ಆಚೆ ತೆಗೆದು ಸ್ಮಶಾನದಲ್ಲಿ ಮತ್ತೆ ಸಂಸ್ಕಾರ ಮಾಡುವಂತಹ ಮಾಹಿತಿಗಳು ಬಂದಿದ್ದಾವೆ ಸೌಮ್ಯ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಸವಿತಾ ಒಟ್ಟಾರೆ ಪಾಂಡುರಂಗ ನಗರದಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು ಬಿಬಿಎಂಪಿ ನಿಯಮಾವಳಿಗಳ ಪ್ರಕಾರ ತಮ್ಮ ಮನೆಯ ಅಕ್ಕಪಕ್ಕನೇ ಜಾಗ ಇದೆ ತಮ್ಮದೇ ಜಾಗ ಇದೆ ನಾವು ಅಲ್ಲೇ ಶವ ಸಂಸ್ಕಾರ ಮಾಡ್ತೀವಿ ಅಂತಂದ್ರು ಕೂಡ ಅಕ್ಕಪಕ್ಕದ ನಿವಾಸಿಗಳ ಅನುಮತಿ ಇಲ್ಲಿ ಕಡ್ಡಾಯವಾಗಿರುತ್ತೆ ಶವ ಸಂಸ್ಕಾರಕ್ಕೆ ಅಕ್ಕಪಕ್ಕದ ನಿವಾಸಿಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಸ್ಮಶಾನದಲ್ಲಿ ಶವ ಸಂಸ್ಕಾರ ಮಾಡಿ ಇಲ್ಲಿ ಶವ ಸಂಸ್ಕಾರವನ್ನು ಮಾಡಬೇಡಿ ಅಂತ ದೊಡ್ಡ ಗಲಾಟೆಯಾಗಿರುವಂಥದ್ದು ಮೃತರ ಕುಟುಂಬಸ್ಥರು ಹಾಗೂ ಸ್ಥಳೀಯರ ನಡುವೆ ವಾಗ್ವಾದ ಆಗಿದೆ ಮಾತಿನ ಚಕಮಕಿ ಆಗಿದೆ ಕಲ್ಲು ತೂರಾಟ ಕೂಡ ಆಗಿದೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಅಲ್ಲಿ ಗುಂಡಿಯನ್ನು ತೆಗೆದು ಶವವನ್ನು ಹೂಳೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಈಗ
ಸ್ಮಶಾನದಲ್ಲೇ ಶವ ಸಂಸ್ಕಾರವನ್ನ ಮಾಡಬೇಕು ಅನ್ನೋ ರೀತಿಯಲ್ಲೂ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ.